ಆಡಿದಾಗ ಏಜಲ್ಲಿ ಕ್ರಿಕೆಟ್ ಆಡೋಕೆ ಹಿಂಗೆ ಆಗೋದು. ಒಂದು ಓವರ್ ಇತ್ತು, ಐದು ಬಾಲ್ ಡಿಫ್ರೆನ್ಸ್ ಆಡೋದು, ಆರನೇ ಬಾಲ್ ಡಿಫ್ರೆನ್ಸ್ ಆಡಿದ್ರೆ ಮೇಡಿನ ಓವರ್ ಆಗುತ್ತೆ ಅಂತೇಳಿ ಸಿಕ್ಸ್ ಹೊಡಿಯಕ್ಕೆ ಹೋದ್ರು ಔಟ್ ಆಗುತ್ತೆ. ಅಂತೂ ಹೇಳಿದ್ರೆ ಗಂಡ ಕಡೆ ಬಿಟ್ಟು ನಾನೇ ಕಳ್ಸ್ಬಿಟ್ಟಿಲ್ಲ. ಏನಪ್ಪ ಇದೆಲ್ಲ? ಎರಡನೇ ಮದುವೆ ಹಾಕೋದ ಎಲ್ಲ ಕಚ್ಚಿಕೊಂಡು ಕಟ್ಕೊಂಡು ಊಟಿಗೆ ಹೋಗೋ ಆಸೆನಾ? ಅಪ್ಪ ಮನೇಲಿ ಇರ್ಬೇಕಾದ್ರೆ, ನಾನು ನನ್ನಪ್ಪ ಇಷ್ಟೊಂದು ಒದ್ದಾಡ್ತಿರ್ಬೇಕಾದ್ರೆ ನಿಮ್ಗೆ ಎರಡನೇ ಮದುವೆ ಬೇಕಾ? ಬೇಡಪ್ಪ ಬೇಡ. ನೀನು ಒಪ್ಪದಾದ್ರೆ ಬೇಕಾದ್ರೆ ಈ ಚೂಡಾಮಣಿನ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ. ನಾನು ಮಾತ್ರ ಇನ್ನೊಂದು ಮದುವೆ ಆಗ ತಪ್ಪಿಲ್ಲ, ಮದುವೆ ಹಾಕಿಮ್ಮ. ಏನ್ ಹೇಳ್ತಾ ಇದ್ರ ಜಯರಾಮ್? ನಮ್ಮ, ನಾನು ನಿನ್ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ನನ್ನ ಮಗನ ಮದುವೆ ಆಗ. ವಾಟ್ ಎ ಫನ್ನಿ ಜೋಕ್. ನಾನು ಇಷ್ಟಪಟ್ಟಿರೋದು ನಿಮ್ಮನ್ನ, ನಿಮ್ಮ ಮಗನ ಹೇಗೆ ಮದುವೆ ಆಗಕ್ಕಾಗತ್ತೆ? ವಯಸ್ಸಾದ ಮೇಲೆ ಮದುವೆಯನ್ನ ಯೋಚನೆ ಕೂಡ ಮಾಡಬಾರ್ದು, ಅದೆಲ್ಲ ಮಕ್ಳಿಗೆ ಬಿಟ್ಟು ಬಿಡಬೇಕು. ನೀವ್ ಈ ವಯಸ್ಸಲ್ಲಿ ಡ್ಯಾನ್ಸ್ ಮಾಡಕ್ಕೆ ಆಗಲ್ಲ, ಇನ್ ರವಿಚಂದ್ರನ್ ತರ ರೊಮ್ಯಾನ್ಸ್ ಮಾಡಕ್ಕಾಗತ್ತಾ? ಈ ನಿಜನ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಇನ್ನೊಂದು ಮದುವೆ ಮಾಡ್ಕೊಂಡು ನಿಮ್ ಜೀವನ ಹಾಳು ಮಾಡ್ಕೋಬೇಡಿ. ನಿಮ್ ಹೆಂಡತಿ ಮಕ್ಕಳು ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ. ನಂಗೆ ಶೂಟಿಂಗ್ ಇದೆ, ನಾನು ಬರ್ತೀನಿ. ಪರಮೇಶ್ ಥ್ಯಾಂಕ್ ಯು. ಬಾಯ್ ವೈಶಾಲಿ. ಬಾಯ್. ಬರ್ಲ ಅಂಕಲ್. ಟೇಕ್ ಕೇರ್ ಅಮ್ಮ. ಒಳ್ಳೆ ಬೌಲರ್ ನೀನು. ಅಮ್ಮ ಅಂತೂ ನೀವೆಲ್ಲ ಸೇರ್ಕೊಂಡು ನನಗೆ ಒಳ್ಳೆ ಬುದ್ಧಿನೇ ಕಲ್ತಿದ್ದೀರಿ. ನನ್ನ ಜೀವ ಇರೋರಿಗೆ ಇನ್ಯಾವತ್ತೂ ಎರಡನೇ ಮದುವೆ ಬಗ್ಗೆ ಯೋಚನೆ ಮಾಡೋದಿಲ್ಲ. ನನ್ನ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರ್ತೀನಿ. ಗುಣ್ಣಂಗಿಲ್ಲ ಆ ರೀತಿ ಎಷ್ಟು ವೇಸ್ಟ್ ಮಾಡ್ಬಿಡ್ರಿ. ಅದನ್ನ ಕುಡಿದು ಶಕ್ತಿ ಪಡಿಸ್ಕೊಂಡ್ಬಿಡ್ತಾ ಇದ್ದಮ್ಮ.